ಸರ್ ನಮಸ್ಕಾರ ಸರ್. ಸರ್ ನಮ್ಮ ಹೆಸರು ಕನಕರಾಜು ಅಂತ. ಬೆಂಗಳೂರಲ್ಲಿ ಒಂದು ಚಿಕ್ಕ ಹಳ್ಳಿ ಸರ್ ನಮ್ದು, ಸರ್ಜಾಪುರದ ಹತ್ರ ಒಂದು ಚಿಕ್ಕ ಹಳ್ಳಿ. ನಾನು ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತೀನಿ, ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀನಿ ನಾನು. ಹಂಗಲ್ಲ ಸರ್, ತುಂಬಾ ಒಳ್ಳೆತನದಿಂದ ಒಳ್ಳೇದನ್ನ ತಿಳಿಸೋದಕ್ಕೆ ತುಂಬಾನೇ ಯೂಸ್ಫುಲ್ ಸರ್ ನಿಮ್ ವಿಡಿಯೋಸ್ ಅದೆಲ್ಲ. ಇರ್ಲಿ ಬಿಡ, ಇನ್ನು ವಿಡಿಯೋ ಮಾಡ್ಬೇಕಾ ಬೇಡವಾ? ನಾನು ಸರ್ ತುಂಬಾ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜು, ಯಾರ ಮೇಲೂ ಏನಕ್ಕಪ್ಪ ಹಾಕಿದ್ರು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋದಕ್ಕಿಂತ ಮಾಡೋ ತರ ನೀವು ಮಾಡೋದೇ ಇಲ್ಲ. ಏನಿದ್ರೆ ಅದನ್ನ ಹೇಳ್ತೀರಾ ನೇರವಾಗಿ ನೇರವಾಗಿ ಹೇಳೋದ್ರಿಂದ. ಸರ್ ನನಗೆ ಇಲ್ಲ ಸರ್, ನನ್ ಒಂದೇ ಒಂದು ಚಿಕ್ಕ ನನ್ನ ಜೀವನದಲ್ಲಿ ಒಂದು ತುಂಬಾ ನೋವು ಪಟ್ಬಿಟ್ಟಿದ್ದೀನಿ ಆ ಒಂದು ವಿಚಾರಕ್ಕೋಸ್ಕರ, ಅದು ಒಂದು ಕ್ಲಾರಿಫಿಕೇಶನ್ಗೋಸ್ಕರ ನೀವು ಫೋನ್ ನಂಬರ್ ಹುಡುಕಿ ಸುಮಾರು ಒಂದು 15 ದಿನ ಸರ್ಚ್ ಮಾಡಿದ್ದೀನಿ ಸರ್. ಇವತ್ತು ನಿಮ್ಮ ಮೀಡಿಯಾ ಈಗ ತಕ್ಷಣಕ್ಕೆ ನಮ್ಮ ಹೊಲದಲ್ಲಿ ಜಮೀನಲ್ಲಿ ಇದ್ದೀನಿ ನಾನು, ರಾಗಿ ಬೆಳೆ ಹಾಕಿದ್ವಿ. ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ನಿಮ್ಮ ವಿಡಿಯೋ ನೋಡ್ಕೊಂಡೆ ನಿಂತ್ಕೊಂಡಿದ್ದೆ. ನಮ್ಮಪ್ಪ ಅಲ್ಲಿ ಇದು ಜೋಳ ಕಡ್ಡಿ ಕಟ್ ಮಾಡ್ತಾ ಇದ್ದಾರೆ ಸರ್. ನೋಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಕಮೆಂಟ್ ಇನ್ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಹಾಕಿದ್ರು. ನಿಮ್ ವಯಸ್ಸು ಅದು ನನಗೆ ಸರ್, ನನಗೆ 32 ಇಯರ್ಸ್ ಸರ್. ನಿಮ್ಮಪ್ಪ ವಯಸ್ಸು? ನಮ್ಮಪ್ಪದು ಆಲ್ಮೋಸ್ಟ್ ಒಂದು 60 ಇರ್ಬೋದು ಸರ್. ಅವ್ರ ಕಾಲ್ ಮುಟ್ಬಿಟ್ಟು ಅವ್ರ ಪಾದ ಮುಟ್ಬಿಟ್ಟು ಅವ್ರ ಹತ್ರ ಹೇಳಿದ್ರು ಇದು ಅವ್ರಿಗೋಸ್ಕರ ನಾನು ಮುಟ್ಬೇಕಂತೆ. ಇಷ್ಟು ವಯಸ್ಸಲ್ಲಿ ಹೋದ್ರು ಅವ್ರ ಕಾಲ್ ಕೆಳಗ್ತಿರೋ ನೀನು, ಅವ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಹೊಲದಲ್ಲಿ, ನೀನ್ ಇಲ್ಲಿ ವಿಡಿಯೋಗಳು ನೋಡ್ಕೊಂಡು ಹೋಗಪ್ಪಿ ನೀನು. ಇಲ್ಲ ಸರ್, ಇಲ್ಲ ಸರ್, ಒಂದ್ಸರಿ ಆಲ್ರೆಡಿ ಜೊಲ್ ಕಡ್ಡಿ ಎತ್ಕೊಂಡೋಗಿ ಹೊಲ್ದತ್ತ ಇದ್ರ ಹತ್ರ ನಮ್ಮ ಹಸುಗಳಿಗೆ ಹಾಕ್ಬಿಟ್ಟು ಬಂದೆ ಸರ್. ನನಗೆ ಒಂದೇ ಒಂದು ಕೊರಗಿದೆ ಸರ್, ನಮ್ಮ ಮನೆಯಲ್ಲೆಲ್ಲ ನನ್ ಒಬ್ಬನೇ ಮಗ ಸರ್. ನನಗೆ ದೇವರು ತಿನ್ನೋದಕ್ಕೆ ಮಲಗೋದಕ್ಕೆ ಏನು ತೊಂದರೆ ಕೊಟ್ಟಿಲ್ಲ ಸರ್. ಮದ್ವೆ ಅದೇ ಸರ್ ನಾನು 3 ಇಯರ್ಸ್ ಬ್ಯಾಕ್. ನನ್ನ ಕಡೆಯಿಂದ ಏನು ತಪ್ಪಿಲ್ಲ ಸರ್, ನಾನು ಯಾರಿಗೂ ಒಬ್ಬರಿಗೆ ಮನಸ್ಸು ನೋಯಿಸಿದವನಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಬ್ಬರಿಗೆ ಮನಸ್ಸು ನೋಯಿಸಿದವನಲ್ಲ, ಏನೂ ಇಲ್ಲ. ನನಗೆ ಒಂದೇ ಒಂದು ನೋವು ಸರ್, ಏನಂದ್ರೆ ನಾನು ಇದುವರೆಗೂ ಮಗು ಆಗಲಿಲ್ಲ ಸರ್. ಆಲ್ಮೋಸ್ಟ್ 3-4 ಇಯರ್ಸ್ ಆಯಿತು ಸರ್ ಹೆಚ್ಚು ಕಡಿಮೆ. ತುಂಬ ದೊಡ್ಡ ದೊಡ್ಡ ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಆ ಮಗು ಅನ್ನೋ ವಿಚಾರದಿಂದ ನಂಬಿಕೆ ಹೋಗ್ಬಿಟ್ಟಿದೆ ಸರ್. ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮನೆ ಒಂಥರ ಆಡ್ತಾರೆ, ಈ ಕಡೆ ನಾನು ಕರ್ಕೊಂಡಿರೋನು ಬಿಡಲ್ಲಿ. ಸರ್ಜಾಪುರದ ಹತ್ರ ಬಿಕ್ನಳ್ಳಿ ಅಂತ ಸರ್. ಅಂದ್ರೆ ಭಯ ನಿನಗೆ ಸರ್? ಇಲ್ಲ ಸರ್, ನಿಜವಾಗ್ಲೂ ಇಲ್ಲ ಸರ್. ಆ ಒಂದ್ರೆ ಭಯನೇ ಇಲ್ಲ ಸರ್ ನನ್ಗೆ. ಮುಟ್ಟಿದ್ಯಾ? ಮುಟ್ಟಿಲ್ಲ ಸರ್, ಮುಟ್ಟಿಲ್ಲ. ನೋಡಿದ್ಯಾ? ನೋಡಿದ್ದೀನಿ ಸರ್, ತುಂಬಾ ಹೊಲದಲ್ಲೆಲ್ಲ ನೋಡ್ತೀನಿ ಸರ್. ಬಟ್ ಭಯ ಎಲ್ಲರೂ ಪಡ್ತಾರೆ ಸರ್ ನಮ್ಗೆ. ರಾತ್ರಿ ನೀರೆಲ್ಲ ಇಲ್ಲ ಸರ್ ನಮ್ದು, ಈ ಮಳೆಗೆ ಅಂತ ಮಳೆಗೆ ರಾಗಿ ಹಾಕೊಂಡಿರೋ. ಆಯ್ತು, ರಾತ್ರಿ ಹೊತ್ತು ಹೊಲದಲ್ಲಿ ಓಡಾಡಿದ್ಯಾ? ಭಯ ರಾತ್ರಿ ಹೊತ್ತು ಅಷ್ಟೇ ಸರ್, ಎಷ್ಟೊತ್ತಲ್ಲಂದ್ರೆ ಅಷ್ಟೊತ್ತಲ್ಲಿ ಬರ್ತೀನಿ ನಾನು ಆಚೆ ಕಡೆ. ನನಗೆ ರಾತ್ರಿ ಹೊತ್ತಾದ್ರೂ ಭಯ ಆಗಲ್ಲ ಸರ್. ಆಮೇಲೆ ಇನ್ನೊಂದು, ನಾನು ದೇವ್ರನ್ನ ಬಾರಿ ನಂಬ್ತೀನಿ ಸರ್, ತುಂಬಾನೇ ಕೊಟ್ರೆ ಫೋನ್ ಇರುತ್ತೆ, ಇಲ್ಲ ಅಂದ್ರೆ ನಾನು ಇಟ್ಟು. ನೀವೆಲ್ಲ ಹೇಳಿ ಸರ್, ಹೇಳಿ ಸರ್, ಸಾರಿ ಸರ್. ನಿಮ್ಗೆ ಎಷ್ಟು ಎಕರೆ ಹೊಲ ಇದೆ ಸರ್? ನನ್ಗೆ 1 ಎಕರೆ ಹೊಲ ಇದೆ ಸರ್. ಏನ್ ಬೆಳಿತೀರಿ? ರಾಗಿ ಬೆಳಿತೀವಿ ಸರ್. ಎಷ್ಟು ಸಿಗುತ್ತೆ ವರ್ಷಕ್ಕೆ? ಒಂದು 10 ಮೂಟೆ ಆಗುತ್ತೆ ಸರ್ ತಿನ್ನೋದಕ್ಕೆ. ಮೂಟೆ ಎಷ್ಟಾಗುತ್ತೆ? ಒಂದು ಮೂಟೆ 2,000 2.5 ಸಾವಿರ ಆಗುತ್ತೆ ಸರ್. 20,000 ವರ್ಷಕ್ಕೆ ದುಡಿತೀಯ ನೀನು? ಹೌದು ಸರ್. ಹೆಂಗ ಬದುಕ್ತಾ ಇದೀಯಾ ಅಷ್ಟರಲ್ಲಿ? ಇಲ್ಲ ಸರ್, ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಸರ್ ನಾನು. ಎಷ್ಟು ಸಿಗುತ್ತೆ? 15,000 ಸಿಗುತ್ತೆ ಸರ್ ಪರ್ ಮಂತ್. ಓಕೆ ಬಂಗಾರ. ಇವಾಗ ಓಕೆ ಸರ್, ಹೊಲದಲ್ಲಿ ಹೌದು ಸರ್, ನೀನು ಹಾವನ್ನ ಹೊಡೆದೇ ಇಲ್ವಾ? ಇಲ್ಲ ಸರ್, ನಾನು ಯಾವತ್ತು ಹೊಡೆದಿಲ್ಲ ಸರ್. ನಾಗರ ಹಾವು ಬಿಟ್ಟು ಬೇರೆ? ಒಂದೇ ಒಂದ್ಸರಿ ನೀರಾಳ ಹಾವು ಅಂತ ಬಂದಿತ್ತು ಸರ್. ನೀರಲ್ಲಿ ಇರುತ್ತಲ್ಲ ಸರ್ ಹಾವು. ಹೌದು, ಅದು ಚಿಕ್ಕ ಮರಿ ಒಂದು ಹೊಡೆದಾಕಿದ್ದೀನಿ ಸರ್ ನಾನು. ಯಾಕೋ ಕೊಬ್ಬ ನಿನಗೆ? ಅದು ಅವತ್ತು ಕೆರೆ ಕಡೆ ಹೋಗ್ತಾ ಇದ್ದೆ, ಅನ್ಫಾರ್ಚುನೇಟ್ಲಿ ಅದು ಸಿಕ್ಬಿಡ್ತು. ಅದು ಅದೇನೋ ಕಡ್ಡಿನಲ್ಲಿ ಸುಮ್ಮನೆ ಹೊಡೆದೋಯ್ತು ಸರ್ ಚಿಕ್ಕದು. ಅದು ಹೆಂಗೋ ಮನ್ಸು ಬಂತು ನಿಂಗೆ? ಅದು ನನ್ಗೆ ಈಗ ಗ್ಯಾಪ್ ಇದೆ ಸರ್, ಹೊಡೆದಿದ್ದೀನಿ ಸರ್, ಅದೊಂದು ಮಾತ್ರ ಹೊಡೆದಿದ್ದೀನಿ ಸರ್. ಮತ್ತೆ ಇವ್ ಮಗು ಇಲ್ಲ ಅಂತ ಒದ್ದಾಡಿದ್ರೆ ದಯವಿಟ್ಟು ಏನಾದ್ರೂ ನೀವು ಹೆಂಗೋ ಹೊಡೆದೆ ತುಂಬು ಜೀವನ. ನಿನ್ ಹೊಲದಲ್ಲಿ ಹೆಲ್ಪ್ ಮಾಡುತ್ತೆ ಅದು, ನಿಮ್ಗೆಲ್ಲ ಬದುಕ್ತಾ ಇರೋದೇ ಅದು. ಎಷ್ಟು ಎಷ್ಟು ನೆಲನ ಫಲವತ್ತು ಮಾಡುತ್ತೆ ಹಾವುಗಳು. ನೀರ್ ಭೂಮಿಗೆ ನೀರ್ ಇಳಿಯೋದಕ್ಕೆ ಹಾವುಗಳೇ ಕಾರಣ ಕಣ. ಅದನ್ನ ಹೆಂಗೋ ಕೊಂದೆ ನೀನು, ಅದು ಹೋಗಿ ಹೋಗಿ ನೀರು ಹಾವನ್ ಕೊಂದಿದ್ಯಲ್ಲ, ವಿಷಾನೇ ಇರಲ್ಲ. ಹೌದು ಸರ್, ಹೌದು ಹೌದು. ಏನ್ ಮಾಡೋದಪ್ಪ, ಇವಾಗ ನಿನ್ಗೆ ಉತ್ತರ ಸಿಕ್ತಾ? ಹೌದು ಸರ್, ನನಗೆ ಉತ್ತರ ಸಿಕ್ತು. ದಯವಿಟ್ಟು ಏನಾದ್ರು ಪರಿಹಾರ ಮಾಡ್ಕೊಳ್ಳಿ ಸರ್. ತುಂಬಾ ಹಾಸ್ಪಿಟಲ್ ಎಷ್ಟು ಖರ್ಚು ಮಾಡಿದ್ಯಾ?
ಸುಮಾರು ಒಂದು 4-5 ಲಕ್ಷ ಖರ್ಚು ಮಾಡಿದೀವಿ ಸರ್ ನಮ್ಮ ಕಡೆಯಿಂದ. ತಪ್ಪಲ್ವಾ? 4-5 ಲಕ್ಷ. ಆಮೇಲೆ ಈ ಸ್ವಾಮೀಜಿ ಹತ್ರ ಹೋಗಿದ್ವಿ ಸರ್, ಅವರು ನಮ್ಮ ಊರ್ ಪಕ್ಕದಲ್ಲೇ ಇರೋದು. ಅವ್ರೇನಂದ್ರು ಅಂದ್ರೆ, ನೀವು ಹಾವುಗೆ ಸಂಬಂಧಪಟ್ಟಂಗೆ ಏನೋ ತೊಂದರೆ ಇದೆ ನಿಮ್ಗೆ, ಸೊ ನೀವು ಕಾಳಸಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಸರ್. ಟೋಟಲ್ ಫ್ಯಾಮಿಲಿ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿದ್ವಿ ಸರ್. ಅದಕ್ಕೆ ಎಷ್ಟು ಖರ್ಚಾಯ್ತು? ಅದಕ್ಕೇನು ಇಲ್ಲ ಸರ್, ಅದು 1600 ರುಪೀಸ್ ಟೋಟಲ್ ಪೂಜೆ ಎಲ್ಲರೂ ಕೂಡಿಸಿ ಮಾಡಿಸಿದ್ರು ಸರ್ ಅವರು. ಓಕೆ, ಇನ್ನೇನು? ಮತ್ತೆ ಮದುವೆ ಅದು ಫಸ್ಟ್ ಇಯರ್. ನೀನೇ ಬೇಡ ಅನ್ಕೊಂಡಿಯಲ್ಲ ನಮ್ಮ ಮಗು? ಕರೆಕ್ಟ್ ಆಗಿ ಹೇಳಿರಿ ಸರ್, ನಮ್ಮ ತಾಯಣೆಗೂ ಹೇಳ್ತೀನಿ ಸರ್, ಕರೆಕ್ಟ್ ಆಗಿ ಹೇಳ್ಕೊಂಡಿರಿ ಸರ್, ಯಾಕಂದ್ರೆ ನಾನು ಅಷ್ಟು ಕಷ್ಟದಲ್ಲಿ ಇದ್ದೆ ಸರ್. ಆಗ ನಿನ್ ಇಷ್ಟ ಬಂದಾಗ ಮಗು ಕೊಡಕ್ಕೆ ದೇವ್ರ ನೀನು ನಿನ್ ಕೆಲಸದವ್ರು ಅನ್ಕೊಂಡಿದ್ಯಾನ ನೀನು ಸತ್ತೆ? ಸಾರಿ ಸರ್, ನಿನ್ಗೆ ಇಷ್ಟ ಬಂದಾಗ ದೇವ್ರಿಗೆ ಆರ್ಡರ್ ಮಾಡುದು ಮಗು ಕೊಡು ಅಂತ, ನಿನ್ಗೆ ಇಷ್ಟ ಬಂದಾಗ ಬೇಡ, ದೇವ್ರಿಗೆ ಇಷ್ಟ ಬಂದಾಗ ಬೇಡ ಅಂದೆ. ಇವಾಗ ನಿನ್ಗೆ ಇಷ್ಟ ಬಂದಾಗ ದೇವ್ರು ಕೊಡ್ಲಿಲ್ಲ ಅಂತೇಳಿ ಡಾಕ್ಟರ್ ಹತ್ರ ಹೋದೆ. ನೀನ್ ಏನ ಹುಚ್ಚ ನೀನು? ನಾನು ತುಂಬಾನೇ ಕಷ್ಟಪಟ್ಟಿದ್ದೆ ಸರ್, 10 ಲಕ್ಷ ಸಾಲ ಆಯ್ತು ಸರ್ ಆ ಟೈಮಲ್ಲಿ ನನಗೆ. ಅದೆಲ್ಲ ತೀರ್ಸಿ ಮನೆ ಕಟ್ಟಿದ್ವಿ ಸರ್ ರೀಸೆಂಟ್. ನಿಮ್ಗೆ ಹೆಂಗಂದ್ರೆ ಲೈಫ್ ಹಿಂಗೆ ಚಿಟ್ಕೆ ಹೊಡೆದಂಗೆ ಇರ್ಬೇಕು. ಸಾಲ ಇರಬಾರ್ದು, ಮಗು ಆಗ್ಬೇಕು, ಮಗು ಆದ್ಮೇಲೆ ಶಾಲೆ ಇರ್ಬೇಕು, ಶಾಲೆಗೆ ಹೋಗ್ಬೇಕು, ಇದು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕು. ನಿನ್ಗೆ ಮದ್ವೆ ಹಾಕದೆ ಮತ್ತೆ 10 ಲಕ್ಷ ಸಾಲ ಇದ್ರೆ? ಇಲ್ಲ ಸರ್, ಮನೆಯಲ್ಲಿ ಒಬ್ಬನೇ ಮಗ ಆಗಿರೋದ್ರಿಂದ. ಎಲ್ಲದಕ್ಕೂ ಉತ್ತರ ಇದೆಯಲ್ಲ ನಿನ್ನ ಹತ್ರ, ಪುರಾಣ ಹೇಳ್ಬೇಡ ನನಗೆ, ಅರ್ಧಂಬರ್ಧ ಹೇಳ್ಬೇಡ, ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಪ್ರಶ್ನೆಗೆ ಉತ್ತರ ಹೇಳು. ಓಕೆ ಹೇಳಿ ಸರ್. ನಿಮ್ಮಂತವ್ರ ಜೊತೆ ಮಾತಾಡೋದೆ ನನಗೆ ಸಾಕು ಸರ್. ಇಷ್ಟೇ ಅಲ್ಲ, ನಿಮ್ಮ ತಾತನ ಕಾಲದಿಂದಲೂ ಹಾವುಗಳ ಕೊಲೆಯಾಗಿದೆ. ಏನು ಮಾಡ್ಬೇಡ, ಒಂದು 18 ಕಿಲೋ ಉದ್ದಿನ ಬೇಳೆ ತಗೋ. ಓಕೆ ಸರ್. ತಗೊಂಡು ನಿಮ್ಮ ಹೊಲ ಎಲ್ಲ ಚೆಲ್ಲು. ಓಕೆ ಸರ್. ಮತ್ತೆ ನೀನು ಎಲ್ಲಿ ಕೊಂದಿದ್ಯೋ ನೀರಾವು, ಓಕೆ ಸರ್, ಅಲ್ಲಿ ಕೂಡ ಹೋಗಿ ಅಲ್ಲೊಂದು ಕಿಲೋ ಚೆಲ್ಲು. ಓಕೆ ಸರ್. ಓಕೆ ಸರ್. ಇಷ್ಟು ಮಾಡು, ರೈತ ಹೆಂಗೆ ಬೀಜ ಬಿಡ್ತಾನೆ ಹಂಗೆ ಚೆಲ್ಲು ಉದ್ದಿನ ಬೇಳೆನ. ಓಕೆ ಸರ್. ಅದೇ ಬೇಸಾಯ ಸಲ್ತೀವಲ್ಲ ಸರ್, ಸುಮಾರು 48 ದಿವಸ ಹೊಲದಲ್ಲಿ ನೀನು ಗಮ್ ಶೂಸ್ ಹಾಕೊಂಡು ಓಡಾಡು, ಯಾಕಂದ್ರೆ ತುಂಬಾ ಹಾವುಗಳು ಓಡಾಡುತ್ತೆ. 48 ದಿವಸ ಸ್ವಲ್ಪ ಅದನ್ನೆಲ್ಲ ನಿನಗೆ ಎಲ್ಲ ನೋವು ನಿವಾರಣೆ ಆಗೋಗುತ್ತೆ. ಹಾವುಗಳಿಂದ ನಿಮ್ಮ ಕುಟುಂಬಕ್ಕೆ ಬಂದಿರೋ ಎಲ್ಲ ದುಃಖ ನಿವಾರಣೆ ಆಗ್ಬಿಡುತ್ತೆ. ಆರಾಮಾಗಿ ಬಿಟ್ಬಿಡಿ, ನೀವು ಅಲ್ಲಿ ಜಾಸ್ತಿ ಓಡಾಡ್ಬೇಡಿ, ಮತ್ತೆ ನೀವು ಓಡಾಡಿ. ಓಕೆ. ನಿನಗೆ ಮಗು ಬೇಡ ಅನ್ಕೊಂಡ್ರಲ್ಲ ಬಿಗಿನಿಂಗ್ ಅಲ್ಲಿ? ಹೌದು ಸರ್. ಅದು ಒಂದು ನಿನಗೆ ತುಂಬಾ ದೊಡ್ಡ ಕಾರಣ, ಇಲ್ಲಾಂದ್ರೆ ಮದುವೆ ಆದ ತಕ್ಷಣ ಆಗಿದ್ರೆ ನಿನಗೆ ಮಗು ಆಗ್ಬಿಡ್ತಿತ್ತು. ಆಮೇಲೆ ನಮ್ಮ ಮಿಸ್ಸಸ್ ಗೆ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಂತ ಹೇಳಿ ಡಾಕ್ಟರ್, ದೊಡ್ಡ ಡಾಕ್ಟರ್ ಸರ್ ಅವ್ರು. ನೀನ್ ತುಂಬಾ ಮಾತಾಡ್ತೀಯ, ನೀನ್ ಇಷ್ಟೆಲ್ಲ ಹೇಳ್ಬೇಕಾಗಿಲ್ಲ ನನಗೆ, ಗೊತ್ತಾಗುತ್ತಲ್ಲ. ನಿನ್ ಮೇಲೆ ಡಾಕ್ಟರ್ ಹತ್ರ ಅಲ್ಲ ಬಂಗಾರ, ಟೈಮ್ ಇಲ್ವ? ಸರಿ ಸರ್, ಸಾರಿ ಸರ್. ಬೆಳಗ್ಗೆಯಿಂದ ಈಗ ಆಗ್ಲೇ 200 ಕಾಲ್ ಆಗೋಗಿದೆ, ಯಾಕಂದ್ರೆ ಮಧ್ಯಾಹ್ನಕ್ಕೆಲ್ಲ ನನಗೆ ಎಷ್ಟು ಮಿಸ್ ಕಾಲ್ ಇದೆ ಅಂದ್ರೆ, ಯಾಕೆ ನಿನ್ ಫೋನ್ ಎತ್ತದ್ನೋ ನಂಗೆ ಗೊತ್ತಿಲ್ಲಪ್ಪ, ತಲೆ ಏನೋ ಆಗೋಗಿದೆ ನನಗೆ, ಎತ್ತಬಾರ್ದಾಗಿ. ಇವಾಗ ನೋಡೋ ನೀನು ಮಧ್ಯದಲ್ಲಿ ಮಾತಾಡ್ತೀರಿ, ನನ್ನ ಮಾತ್ ನಿಂತೋಗುತ್ತೆ. ಓಕೆ ಸರ್. ನಾನು ಮುಂದೆ ಮಾತು ಮಾತಾಡಲ್ಲ ಸರ್, ನೀವು ಹೇಳಿದ್ ಕೇಳಿಸ್ಕೊಂತೀನಿ ಸರ್. ನೋಡ, ಮಗು ಆಗೋದು ಮದುವೆ ಆಗೋದು ಇಲ್ಲ, ಪ್ರಕೃತಿ ನಿಯಾಮಕ. ನೀನ್ ದೇವ್ರ ನಂಬು, ನಂಬದೇ ಇರು, ಪ್ರಕೃತಿ ಅದರದೇ ಆದ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ ಸರ್. ನೀವಿವಾಗ ಒಂದು ಮಿಷನ್ ತರಿಸ್ತೀಯ ಅಂತ ಇಟ್ಕೋ. ಓಕೆ ಸರ್. ಬೀಜ ಬಿತ್ತನೆ ಮಾಡೋ ಮಿಷನ್. ಹೌದು ಸರ್. ಆ ಬೀಜ ಬಿತ್ತನೆ ಮಾಡೋ ಮಿಷನ್ ತಂದು ಸುಮಾರು ಅದನ್ನು ಉಪಯೋಗಿಸದೇ ಇಲ್ಲ ಅಂತ ಇಟ್ಕೋ. ಓಕೆ ಸರ್. ಒಂದು ವರ್ಷ ಬೇಡ ಅಂತ ಅನ್ಕೋತೀಯ, ಆವಾಗ ತೂತುಗಳೆಲ್ಲ ಬೀಜ ಬಿತ್ತಕ್ ಮೇಲಿಂದ ತೂತ ಹಾಕ್ತಿರಲ್ಲ ಬೀಜ, ಹೌದು, ಆ ತೂತುಗಳೆಲ್ಲ ಮುಚ್ಚೋಗ್ಬಿಡುತ್ತೆ ಒಂದ್ ತಿಂಗಳು. ಆಮೇಲೆ ಅಯ್ಯೋ ಬೀಜ ಹಾಕಿದ್ರೆ ಕೆಳಗ್ ಹೋಗ್ತಾನೆ ಇಲ್ಲ, ಮತ್ತೆ ಹೊಲ ಹೆಂಗ ಬರುತ್ತೆ? ಮದುವೆ ಆದ ದಿವಸದಿಂದ ನಿಮ್ಮಿಬ್ಬರ ದೇಹಗಳು ಸಿದ್ಧ ಮಾಡ್ಕೊಳತ್ತೆ ಮಗು ಆಗ್ಬೇಕು ಅಂತ. ಗರ್ಭಾಶಯ ಅಂತೂ ಕುಣಿದಾಡ್ಬಿಡುತ್ತೆ, ನನಗೆ ಹಬ್ಬ ಇವತ್ತು, ಪವಿತ್ರವಾದ ಮದುವೆ ಆಗಿದೆ, ನಾನು ಮಗುವನ್ನು ಕೊಡಬಲ್ಲೆ ಅಂತ ಖುಷಿ ಪಡುತ್ತೆ. ಗರ್ಭಾಶಯದಲ್ಲಿ ಪಾರ್ವತಿ ದೇವಿ ಇರ್ತಾರೆ. ಆ ಅಮ್ಮನಿಗೆ ಮಗು
ಕೊಡದೆ ಐಮನ್ ಕೆಲಸ. ಅಲ್ಲಿವರೆಗೂ ಆ ಗರ್ಭಾಶಯನ ಬೇರೆ ಬಾಡಿ ಪಾರ್ಟ್ಸ್ ರೇಗಿಸ್ತಾ ಇರುತ್ತೆ, ನೀನು ಯೂಸ್ಲೆಸ್ ಫೆಲೋ, ನೀನು ಏನಕ್ಕೂ ಪ್ರಯೋಜನ ಇಲ್ಲ, ನಾವು ನೋಡು ಹೃದಯ ದಿನನಿತ್ಯ ಬಡಿತಾ ಇರ್ತೀನಿ, ನಾನ್ ಕೆಲಸ ಮಾಡ್ತೀನಿ, ನಾನು ಶ್ವಾಸಕೋಶ, ನಾನು ನೋಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ, ಕೈ ಕಾಲುಗಳೆಲ್ಲ ನಾನು ಕೆಲಸ ಮಾಡ್ತೀನಿ, ಅಹಂಕಾರ ತೋರಿಸ್ತಾ ಇರುತ್ತೆ, ಕೆಲ್ಸಕ್ ಬಾರದ ಗರ್ಭಾಶಯ ನೀನು ಅಂತ ಬೇರೆ ಪಾರ್ಟ್ಸ್ ಎಲ್ಲ ಅದು ಮನಸ್ಸಲ್ಲೇ ಇಟ್ಕೊಂಡಿರುತ್ತೆ, ನನಗೂ ಟೈಮ್ ಬರುತ್ತೆ ನಾನು ಕೆಲಸ ಮಾಡ್ತೀನಿ ಅಂತ. ಮದುವೆ ದಿವಸ ಕುಣಿದಾಡಕ್ ಶುರು ಮಾಡುತ್ತೆ, ಅಯ್ಯೋ ನನಗೆ ಇವಾಗ ಇವ್ರಿಗೆಲ್ಲ ತೋರಿಸ್ತೀನಿ ನಾನು, ಇವ್ರ ಅಪ್ಪನ ತರ ಕೆಲಸ ಮಾಡ್ತೀನಿ, ಇಂಥ ಪಾರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳುತ್ತೆ ಗರ್ಭಾಶಯ. ಆ ಗರ್ಭಾಶಯಕ್ಕೆ ನೀವು ಮೋಸ ಮಾಡಿಬಿಡ್ತೀರಿ, ಏನಂತ ಮಗು ಬೇಡ ಅಂತ. ಅದು ಆಸೆ ನಿರಾಸೆ ಆದಾಗ ಪಾರ್ವತಿ ದೇವಿ ದುರ್ಗಿ ಆಗ್ಬಿಡ್ತಾಳೆ, ದುರ್ಗಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಕೋಪಿಷ್ಟೆ ಆಗ, ಏಯ್ ನಾನ್ ಬಯಸ್ದಾಗ ನೀವು ಕೊಡ್ಲಿಲ್ಲಲ್ಲ, ನೀವು ಬಯಸ್ದಾಗ ನಾನ್ ಕೊಡಲ್ಲ ಅಂತ ಹಠ ಹಿಡಿದ್ಬಿಟ್ಟಿದೆ ಅದು ಗರ್ಭಾಶಯ. ಅರ್ಥ ಆಯ್ತಾ? ಓಕೆ ಸರ್. ಏನ್ ಓಕೆ, ಅರ್ಥ ಆಯ್ತೇನೋ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್. ಹಾಗಾಗಿ ಆ ಅಮ್ಮನಿಗೆ ಸಮಾಧಾನ ಮಾಡಿ, ತಪ್ಪಾಯ್ತು ಅಂತ ಪಾರ್ವತಿ ದೇವಿಗೆ ಸಮಾಧಾನ ಮಾಡಿ, ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು, ತಪ್ಪಾಯ್ತು ದೇವಿ ಕೋಪ ಮಾಡ್ಕೋಬಿಡಮ್ಮ, ನಮಗ್ ಗೊತ್ತಿಲ್ಲ ಅಜ್ಞಾನದಿಂದ ಆಗಿತ್ತು ಅಂತ ಹೇಳಿ ನೀವು ಕೂಲ್ ಡೌನ್ ಮಾಡಿ, ಈ ಉದ್ದಿನ ಬೇಳೆದು ಇದು ಎರಡು ಮಾಡಿ, ದಿನ ಎಳ್ಳೆಣ್ಣೆಯಲ್ಲಿ ಮೈ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ಇಬ್ರು. ಓಕೆ ಸರ್. ದಿನ ಇಬ್ರು 13 ಸೂರ್ಯ ನಮಸ್ಕಾರ ಮಾಡಿ. ಓಕೆ ಸರ್. ಮತ್ತೆ ಹೊಟ್ಟೆ ಮೇಲೆ ದಿನ ಬಿಟ್ಟು ದಿನ ನಾಟಿ ಹಸು ಹಾಲಿನಿಂದ, ಹಳ್ಳಿ ಕಾರು ಯಾವ್ದು ಕುಂದನೂರು ನಿಮ್ದು ಯಾವ್ದು ಆ ಸಗ್ಗಾಯ ಕಗ್ಗಾಯಮ್ಮ ಮತ್ತೆ ಇದು ನಮ್ಮ ಅಮೃತ ಮಹಲ್ ಯಾವ್ದೋ ಹಸುವಿನ ತುಪ್ಪದಿಂದ ನೀವು ಆ ಅಮ್ಮನ ಹೊಟ್ಟೆ ಮೇಲೆ ನಿಧಾನಕ್ಕೆ ಮಸಾಜ್ ಮಾಡು. ಓಕೆ ಸರ್. ಆವಾಗ ನಿಮ್ಗೆ ಒಂದು ವರ್ಷದಲ್ಲಿ ಮಗು ಆಗ್ಬಿಡುತ್ತೆ. ಇನ್ ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಡ, ಪ್ರತಿದಿನ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಬೇಕು. ಎಳ್ಳೆಣ್ಣೆ ಎಳ್ಳಿನ ಎಣ್ಣೆ ಮತ್ತೆ ಮನೆ ಹಿರಿಯರಿಗೆಲ್ಲ, ಆ ಹುಡುಗಿ ತಾಯಿಗೆ ಮತ್ತೆ ನಿನ್ನ ತಾಯಿಗೆ ಇಬ್ರಿಗೂ ನಿನ್ನ ಸಂಪಾದನೆಯಲ್ಲಿ ಒಳ್ಳೆ ಬಟ್ಟೆ ಹಣ್ಣು ಹಂಪಲು ಒಂದು ಬಂಗಾರದ ಉಂಗುರ ಕೊಟ್ಟು ಇಬ್ಬರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟು ಮಾಡಿ. ಸಾಲ ಎಷ್ಟಿದೆ? ಸಾಲ ಈಗಿಲ್ಲ ಸರ್, ಸಾಲ ಈಗಿಲ್ಲ ಪ್ರೆಸೆಂಟ್ಗೆ, ಎಲ್ಲ ಕಡಿಮೆ ಆಗಿದೆ ಸರ್, 1-3 ಲಕ್ಷ ಇದೆ ಸರ್ ಅಷ್ಟೇ. ಮತ್ತೆ ನಿನ್ಗೆ ಹೇಳಿದಿನಲ್ಲೋ ಸಾಲ ಮಾಡಿದ್ರೆ ಫೋನ್ ಮಾಡಬಾರ್ದು ಅಂತ, ಯಾಕೋ ಮಾಡಿದೆ? ಇಲ್ಲ ಸರ್, ಚೀಟಿಗಳಿದೆ ಸರ್, ಎತ್ತಿ ಕೊಟ್ಬಿಡ್ತೀನಿ ಸರ್ ಅವರ. ಚೀಟಿಗಳು ಹಾಕಬಾರ್ದು ಇನ್ಮೇಲೆ. ಓಕೆ ಸರ್. ಸಾಲ ಮಾಡಬಾರ್ದು, ಮಾಡಲ್ಲ ಸರ್. ಸಂಪಾದಿಸಿದ ಬ್ಯಾಂಕ್ ಅಲ್ಲಿ ಇಟ್ಕೋಬೇಕು, ಬಿಂದಾಸ್ ಹೆಂಡತಿಗೋಸ್ಕರ ಖರ್ಚು ಮಾಡ್ಬೇಕು, ತಾಯಿ ತಂದೆಗೋಸ್ಕರ ಖರ್ಚು ಮಾಡ್ಬೇಕು, ಮೀನಿಂಗ್ ಲೆಸ್ ಖರ್ಚು ಮಾಡಬಾರ್ದು. ಓಕೆ ಸರ್. ಆಗತ್ತೇನಾ? ಆಗುತ್ತೆ ಸರ್, ನೀವ್ ಹೇಳಿದ ಮೇಲೆ ಮಾಡ್ಲಿಲ್ಲ ಅಂದ್ರೆ ಇನ್ನೇನು ಸರ್ ನಾನು. ಓಕೆ, ಜೀವನದಲ್ಲಿ ಸಾಲ ಮಾಡಬಾರ್ದು, ಮಗು ಆಗತ್ತೆ ಆದ್ರೆ ಎರಡು ಕವಲು ಮಕ್ಕಳಾಗ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೊ, ಮತ್ತೆ ಬೈಬಾರ್ದು ಹೆಂಡತಿನ. ಬೈತೀನಿ. ಪಾಪಿಷ್ಟ ನೀನು, ಏ ಇಷ್ಟ ಅಹಂಕಾರನ ನಿಮ್ಗೆಲ್ಲ, ಏನು ಗ್ರಾಂಟೆಡ್ ಆಗಿ ತಗೋತೀರಾ? ಇನ್ಮೇಲೆ ಬಯಲ್ಲ ಅಂತ ಹೇಳು. ಬಯಲ್ಲ ಸರ್ ಇನ್ಮೇಲೆ. ರಾಜ್ಕುಮಾರ್ ಪಿಕ್ಚರ್ ನೋಡಿದ್ಯಾ? ಆಲೂಜೇನು? ಇಲ್ಲ ಸರ್, ನಮ್ ಫಿಲಮ್ಸ್ ನೋಡಲ್ಲ ಸರ್. ಏಯ್ ಆವಾಗಿನ ಪಿಕ್ಚರ್ ಎಲ್ಲಾರು ನೋಡಿರ್ತಾರೆ, ತುಂಬಾ ಚೆನ್ನಾಗಿದೆ ಅದು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಒಂದು ಹಾಡಿದೆ. ಗೊತ್ತು ಸರ್, ಗೊತ್ತು ಸರ್. ಹಂಗ್ ನೋಡ್ಕೋಬೇಕು ವೈಫ್ನ. ಓಕೆ ಸರ್, ಓಕೆ ಸರ್. ಮಗು ಬೇಕಂತೆ ತೋಟನ್ ಬೈತಾನೆ ಪಾಪಿಷ್ಟ, ಫಲ ಬೇಕಂತೆ ಮರನ್ ಬೈತಾನೆ. ಎಲ್ಲಿಂದ ಬರುತ್ತೋ ಮರ ಫಲ? ಅರ್ಥ ಆಯ್ತು, ಅರ್ಥ ಆಯ್ತು ಸರ್ ನನಗೆ, ಅರ್ಥ ಆಯ್ತು. ಥ್ಯಾಂಕ್ಸ್ ಸರ್, ನಿಮ್ಮ ಸಮಯ ನನಗಾಗಿ ಮೀಸಲಿಟ್ಟು. ನಾನು ಯಾರೋ ಗೊತ್ತಿಲ್ಲ ನಿಮಗೆ, ಅಟ್ಲೀಸ್ಟ್ ಆ ಹುಡುಗನಿಗೆ ಒಂದು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ 5 ನಿಮಿಷ. ನಿನಗೆ ಇನ್ನೊಬ್ಬರು ಒಳ್ಳೇದಾಗಲಿ ಅನ್ನೋ ಬುದ್ಧಿ ಇದೆಯಾ? ಇದೆ ಸರ್ ನನಗೆ. ಹಾಗಾದ್ರೆ ಈ ಮಾತುಗಳನ್ನ ಹಾಕ್ಲಾ ಫೇಸ್ಬುಕ್ ಅಲ್ಲಿ ಸರ್? ನನ್ಗೇನು ತೊಂದ್ರೆ ಇಲ್ಲ ಸರ್, ನೀವು ಹಾಕಿ ಸರ್. ಮಾತು ಕೇಳಿ ಇನ್ನಷ್ಟು ಜನ ರೈತರು ಪಾಪ ಈ ರೀತಿ ಕಷ್ಟಪಡೋರು, ಹಾವನ್ ಕೊಲ್ಲದೆ ಇರೋರು, ಕೊಲ್ಲೋರು ಕೊಲ್ಲದೆ ಇರ್ತಾರೆ. ಇನ್ ಮುಂದೆ ಹಾವುಗಳ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾದ್ರೆ, ಮತ್ತೆ ನಮ್ಮ ಮಳೆಗೆ ಬರ ಇರೋದಿಲ್ಲ, ಮತ್ತೆ ನಮ್ಮ ಕರ್ನಾಟಕ ಸ್ವರ್ಗ ಆಗತ್ತೆ, ಮತ್ತೆ ಮರಗಳು ಕಡಿಬಾರ್ದು ಅಂತ ಗೊತ್ತಾಗತ್ತೆ. ಹಾಕ್ಲಾ?
ಸರ್ ನನ್ನ ತೊಂದ್ರೆ ಇಲ್ಲ ಸರ್, ನೀವು ನಿಮ್ಗೆ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟ್ ಆಗಿ ಹಾಕಿ ಸರ್. ನನ್ನ ನನ್ಗೇನು ನನ್ನ ಮುಚ್ಚುಮರೆ ಏನು ಮಾಡ್ಕೊಂಡಿಲ್ಲ ಸರ್. ನನ್ನ ಇಷ್ಟೆಲ್ಲ ವಿಚಾರಗಳು ಜನಕ್ಕೆ ತಿಳಿಯತ್ತಲ್ಲ, ಖುಷಿ ಆಗುತ್ತಲ್ಲ ಅವಾಗ, ಜನ ತಪ್ಪು ಮಾಡೋದ್ ಬಿಟ್ಬಿಡ್ತಾರಲ್ಲ ಆದಷ್ಟು ಕೆಲವರು. ಹೌದು ಹೌದು ಸರ್, ತಪ್ಪು ಹುಡುಕೋರು ಹುಡುಕ್ತಾರೆ, ಆದ್ರೆ ಒಳ್ಳೇದು ಪಡ್ಕೊಳ್ಳೋರು ಪಡ್ಕೋತಾರೆ. ಹೌದು ಸರ್. ಆಮೇಲೆ ಸರ್ ನನಗೆ ಒಂದೇ ಒಂದು ಡೌಟ್ ಸರ್, ಸಾರಿ. ಈಗ ನಮ್ಮ ಹೊಲ ಇದೆಯಲ್ಲ ಸರ್ 1 ಎಕರೆ ಅಂತ ಹೇಳ್ದಲ್ಲ, ಅದು ಅದರಲ್ಲಿ ರೋಗ ಬಿದ್ದ್ಬಿಡುತ್ತೆ ಅಂತೇಳಿ ಅಲ್ಲಿ ಮಾಡ್ತಾ ಇಲ್ಲ ಸರ್. ನಾವು ಹೊಲ ನಮ್ಮ ಮಾವನವ್ರದ್ದು ಮಾಡ್ತಾ ಇದ್ದೀವಿ. ಈಗ ಮಾಡ್ತಾ ಇರೋ ಹೊಲದಲ್ಲಿ ಹಾಕೋದ ಇಲ್ಲ ನಮ್ಮ ಹೊಲದಲ್ಲೇ ಹಾಕೊಂಡ್ಬರೋದ ಸರ್? ಹೊಲದಲ್ಲಿ ಹಾಕಿದ್ರೆ ನಿನ್ ಗಂಟೆ ಏನೋಗುತ್ತೆ. ಓಕೆ ಸರ್, ಹಾಕ್ತೀನಿ ಸರ್. 18-18 kg ಸಪರೇಟ್ ಆಗಿ ವೇ ಮಾಡ್ಕೊಂಡ್ಬಂದು ಎರಡು 9 kg ಬೆಲ್ಲ, ಅದು ಏನು ಓಕೆ ಸರ್, ಆಲೆ ಮನೆದು ಲೋ ಕ್ವಾಲಿಟಿ ಬೆಲ್ಲ, ಕಡ್ಡಿ ಕಸ ಇರುತ್ತಲ್ಲ. ಓಕೆ ಸರ್. ಮತ್ತೆ 9 kg ಉಪ್ಪು, ಕಲ್ಲುಪ್ಪು. ಎಕ್ದಮ್ ಕಲ್ಲುಪ್ಪು ಗೊತ್ತಾ ನಿಂಗೆ? ಗೊತ್ತು ಗೊತ್ತು ಸರ್, ಗೊತ್ತು. ನಮ್ ಕಡೆ ಎಲ್ಲ ಸರ್ ಯೂಸ್ ಮಾಡೋದು ಜಾಸ್ತಿ. ಹೌದಾ? ಕಲ್ಲುಪ್ಪು ತರಿಸ್ಬಿಟ್ಟು ನಿನ್ ಹೆಂಡತಿ ಕೈಯಲ್ಲಿ ನೀನು ಹೋಗ್ಬೇಕು ಜೊತೆಗೆ. 9 ಅಶ್ವತ್ಥ ವೃಕ್ಷಗಳಿಗೆ ಒಂದ್ ಬಕೆಟ್ ನೀರಲ್ಲಿ 1 kg ಬೆಲ್ಲ, 1 kg ಉಪ್ಪು ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅಶ್ವತ್ಥ ವೃಕ್ಷಕ್ಕೆ ಹಾಕ್ಬೇಕು. ನಿನ್ ಮನೆ ಮುಂದೆ ಆದ್ರೂ ಇರ್ಲಿ, ಹಿಂದೆ ಆದ್ರೂ ಇರ್ಲಿ, ಎಲ್ಲಾದ್ರೂ ಹಾಕು. 1 ಅಶ್ವತ್ಥ ವೃಕ್ಷಕ್ಕೆ 1 kg ಬೆಲ್ಲ, 1 kg ಉಪ್ಪು ಹಾಕ್ಬೇಕು. ಹಂಗೆ ಎಷ್ಟು ಅಶ್ವತ್ಥ ವೃಕ್ಷಕ್ಕೆ ಹಾಕ್ಬೋದು ನೀನು? 9 ಅಶ್ವತ್ಥ ಹಾಕಿರೋ ಮರಕ್ಕೆ ಹಾಕ್ಬಾರ್ದು. ಓಕೆ ಸರ್. ಹಾಗಂತ ಸಿಕ್ಕಾಪಟ್ಟೆನು ಹಾಕ್ಬಾರ್ದು. ಓಕೆ ಸರ್. ಹಾಕ್ತೀಯಾ? ಹಾಕ್ತೀನಿ ಸರ್. ಸರ್ ಇದನ್ನ ಯಾವ ಡೇಟ್ ಅಲ್ಲಿ ಮಾಡ್ಬೇಕು, ಇಲ್ಲ ಯಾವ ವಾರದಲ್ಲಿ ಮಾಡ್ಬೇಕು? ನಾನ್ ಹೇಳದ್ನೆ ನಿನ್ಗೆ, ಪ್ರಶ್ನೆಗಳು ಜಾಸ್ತಿ ಕೇಳಬಾರ್ದು. ನಿನ್ ಏ ನಿನ್ಗೆ ನಿಮ್ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಇಟ್ಕೋ, ತುಂಬಾ ಹಸಿವಾಗಿರ್ತಾನೆ ಅಂತ ಇಟ್ಕೋ. ಅವನಿಗೆ ಟೈಮ್ ನೋಡಿ ಅನ್ನ ಕೊಡ್ತೀಯನ ಕತ್ತೆ? ಇಲ್ಲ ಸರ್, ಇಲ್ಲ ಇಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು. ಮತ್ತೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನಗೆ ಇದ್ದಿದ್ದು ಅದೊಂದೇ ಸರ್ ಮನಸ್ಸಲ್ಲಿ ಇದ್ದಿದ್ದು, ಆಗುತ್ತೋ ಇಲ್ಲೋ ಅಂತ ನಿಮ್ಮಿಂದ ಮಾತಾಡ್ತೀನಿ. ನನಗೆ ಆಯ್ತು, ತುಂಬಾ ಬಂಗಾರದಂತ ಮಗು ಆಗುತ್ತೆ. ನಿನ್ ಮಗು ಹೆಂಗಿರುತ್ತೆ ಅಂದ್ರೆ, ನಿನ್ ಮಕ್ಳು ಹೆಂಗಿರ್ತಾರೆ ಅಂದ್ರೆ, ನೀನೆ ನಂದ ಮಕ್ಳು, ನಾವು ನಮ್ಮಂತ ಅವ್ರಿಗೆ ಇಷ್ಟೊಳ್ಳೆ ಮಕ್ಳು ಹೆಂಗ್ ಹುಟ್ಬಿಟ್ರು, ಇಷ್ಟು ವಿದ್ಯಾವಂತರು ಹೆಂಗ್ ಹುಟ್ತಾ ಇದ್ರೆ, ಏನ್ ಮಾಡಿದೀನಿ ನಾನು ಅಂತ ಪುಣ್ಯ ಅಂತ ಕುಣಿದಾಡ್ಬಿಡ್ತೀಯ. ನನಗೆ ಅಷ್ಟು ಮಾತ್ರ ಆದ್ರೆ ಸರ್, ನಿಮ್ಮ ಡೈರೆಕ್ಟ್ ಆಗಿ ಬಂದ್ ಮೀಟ್ ಮಾಡ್ಬಿಟ್ಟು ಫೋನ್ ಅಲ್ಲೇ ಇಷ್ಟೆಲ್ಲ ತಿಂತಾ ಇದೀಯಾ, ಇನ್ನು ಇಲ್ಲಿಗೆ ಬಂದ್ರೆ ನನ್ ಪ್ರಾಣ ತಿಂತೀಯಾ, ಬಿಡು ಫೋನ್ ಇಡು. ಸರ್ ನನ್ಗೇನು ಬೇಕಾಗಿಲ್ಲ ಸರ್ ಜೀವನದಲ್ಲಿ, ನಾನು ಚೆನ್ನಾಗಿಟ್ಟಿದ್ದಾನೆ ಸರ್ ದೇವರು. ನನಗೆ ಬೇಕಾಗಿದ್ದ ಅದೊಂದೇ ಸರ್, ಅದು ಒಂದಕ್ಕೋಸ್ಕರ ತುಂಬಾನೇ ಚೆನ್ನಾಗಿದೆಯಾ? ಸಾಲ 2 ಲಕ್ಷ ಇಟ್ಕೊಂಡು ಸರ್, ಇಲ್ಲ ಸರ್, ನನಗೆ ಅದೇನು ದೊಡ್ಡ ವಿಚಾರ ಅನ್ಸಲ್ಲ ಸರ್. ನನ್ಗೆ ರಿಯಲ್ ಎಸ್ಟೇಟ್ ಅದು ಇದು ಏನೇನೋ ಮಾಡ್ತಾ ಇರ್ತೀನಿ ಸರ್. ನಾನು ಫ್ರೀ ಅಂತ ಇರಲ್ಲ ಸರ್, ಎಲ್ಲರಲ್ಲೂ ಒಂದು ಸಂಪಾದನೆ. ಬೇಗ ಸಾಲ ತೀರಿಸು. ನಿನ್ನಲ್ಲಿ ಒಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು. ಏನ್ ಸರ್? ನಾನ್ ಸುಖವಾಗಿದ್ದೀನಿ, ನನಗೇನ್ ಬೇಜಾರಿಲ್ಲ, ನಾನು ಆರಾಮಾಗಿದ್ದೀನಿ. ಈ ರೀತಿ ಮಾತಾಡೋದು ದೇವ್ರಿಗೆ ಇಷ್ಟನಂತೆ. ನಾವು ಈ ರೀತಿ ಯಾರ್ಯಾರು ಮಾತಾಡ್ತಾರೋ ಅವ್ರನ್ನ ದೇವ್ರು ತುಂಬಾ ಇಷ್ಟಪಡ್ತಾರಂತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀನ್ಯಾಕೋ ಬೈಲೇ ಇಲ್ಲ, ಅವ್ರ ಹತ್ರ ಬೈಕೊಳ್ಳೇ ಇಲ್ಲ ಸರ್? ನಾನು ಬೈಯೋದಕ್ಕೆ ಅಲ್ಲ ಸರ್, ನೀವು ಪ್ರತಿಯೊಂದು ಬಾರಿ ನಾವು ಹೇಳ್ಬೇಕಾದ್ರೆ ನನಗೆ ನನ್ನ ಸುಳ್ಳು ಹೇಳ್ತಾ ಇಲ್ಲ ಸರ್. ನಿನ್ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಮೈಯಲ್ಲಿರೋ ರೋಮ್ಗಳೆಲ್ಲ ನಿಂತೋಗಿದೆ ಸರ್, ನಿಂತ್ಕೊಂಡ್ಬಿಟ್ಟಿದೆ ನನಗೆ. ನನ್ ಏನು ಮಾತಾಡ್ಲಪ್ಪ, ನನ್ಗೆ ಯಾರು ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಫೇಸ್ಬುಕ್ ಅಲ್ಲಿ ನಿಮ್ಮ ವಿಡಿಯೋಸು ನೀವು ಮಾತಾಡೋದು ನನ್ ನೋಡಿ 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 ತುಂಬಾ ದಿನದಿಂದ ನೋಡ್ತಾ ಇದ್ದೆ ಸರ್. ನಿಮ್ ಫೋನ್ ನಂಬರ್ ಎಷ್ಟು ಹುಡುಕಿದೀನಿ ಅಂದ್ರೆ ಅಷ್ಟಿಷ್ಟಿಲ್ಲ ಸರ್, ಸುಳ್ಳು ಹೇಳ್ತಾ ಇಲ್ಲ. ಕೊನೆಗೆ ಅದ್ ಯಾರೋ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ರು, ಅದನ್ನ ನನ್ ಡೌಟ್ ಆಗಿ ನಾನು ಫೋನ್ ಮಾಡ್ದೆ ಸರ್. ನಿಮ್ಗೆ ಇಲ್ಲ ಸರ್ ಅಂತ ಗೊತ್ತಿಲ್ಲ, ನೋಡಿ ಫೋನ್ ಮಾಡ್ದೆ ಸರ್. ಆಮೇಲೆ ಇದಕ್ ಮುಂಚೆ ಒಂದ್ ನಂಬರ್ ಇತ್ತು ಸರ್, ಅದಕ್ಕೆ ಟ್ರೈ ಮಾಡ್ದೆ ಸರ್ ಒಂದ್ 5 days. ಇವ್ರು ಚಾಪೆ ಕೆಳಗ್ ತುರಿದ್ರೆ ಇವನ್ ರಂಗೋಲೆ ಕೆಳಗ್ ತುರ್ತಾನೆ. ಇವತ್ತು ಹೋಗ್ತಾ ಇದೀನಿ, ನಂಬರ್ ಚೇಂಜ್ ಮಾಡ್ತೀನಿ, ತಮಾಷೆ ಆಡ್ತೀನಿ. ಇಲ್ಲ ಸರ್, ನಾನಂತೂ ಇನ್ ಯಾವತ್ತು ಫೋನ್ ಮಾಡಲ್ಲ ಸರ್. ನನ್ಗೆ ಮಗು ಆಗಿ ಆದ ತಕ್ಷಣ ನಿಮ್ಗೆ ಫೋನ್ ಮಾಡಿ ಸರ್, ನಾವು ಮಗು ಆಗಿದೆ ಸರ್, ನೀವು ಏನ್ ಹೇಳ್ತೀರೋ ಆ ಹೆಸರು ಇಡ್ತೀನಿ ಸರ್. ಅಷ್ಟೇ ಸರ್, ತಾಯಿ 9 ತಿಂಗಳು ಹೊಟ್ಟೆಲ್ ಇಟ್ಕೊಂಡು ಮಗುನ ಎತ್ತರೆ ಹೆಸರಿಡೋ ಅಂತ ಕೆಲಸ ಇನ್ನೊಬ್ರು ಕೊಡ್ತೀಯನೋ? ತಾಯಿಗೆ ಇಷ್ಟು ಬಂದ ಹೆಸರಿಡ್ಲಿ ಬಿಡ. ಅಲ್ಲ ಸರ್, ನೀವು ನನ್ಗೆ ನನ್ಗೆ ಮರುಭೂಮಿಯಲ್ಲಿ ವಯಸ್ಸು ಸಿಕ್ಕದಂಗೆ ಸಿಕ್ಕಿದ್ರಿ ಸರ್. ನನ್ಗೆ ಏನು ಇಲ್ಲಪ್ಪ, ಎಲ್ಲಾರು ನನ್ ಬೇರೆ ತರನೇ ಮಾತಾಡ್ತಾರೆ ಸರ್ ನಮ್ಮ ಹಳ್ಳಿನೇ. ನನ್ನ ಏನಪ್ಪ ಇನ್ನ ಮಗು ಆಗಿಲ್ಲ, ಏನಪ್ಪ ಇನ್ನ ಮಗು ಆಗಿಲ್ಲ. ನನ್ ಜೊತೆ ಮಗು ಮದುವೆ ಆಗಿದ್ದವ್ರಿಗೆಲ್ಲ ರಾಮ ಹುಟ್ಟಿದ್ದು ದಶರಥನಿಗೆ 80 ವರ್ಷದ ನಂತರ ಕಣೋ.
80 ವರ್ಷ ಮಕ್ಳು ಇರ್ಲಿಲ್ವೋ ದಶರಥನಿಗೆ? ನಿಂದ್ಯಾವುದೋ 3 ವರ್ಷ, 4 ವರ್ಷ ಆಯ್ತು ಸರ್, 4 ವರ್ಷ ಕಂಪ್ಲೀಟ್. ಬಂಗಾರದ ಮಕ್ಕಳು ಕಾಯಿಸಿ ಹುಟ್ಟತಾರೋ ಕತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಬಂಗಾರ.